ಮೈಸೂರಿನಿಂದ ಕೇವಲ 20 ಕಿಲೋಮೀಟರ್ ದೂರದಲ್ಲಿ ಕಾವೇರಿ ನದಿಗೆ ಅಡ್ಡವಾಗಿ ಕನ್ನಂಬಾಡಿ ಗ್ರಾಮದಲ್ಲಿ ಕಟ್ಟಲಾಗಿರುವಂತಹ ಈ ಒಂದು ಅಣೆಕಟ್ಟೆಯನ್ನ ಮೊದಲು ಕನ್ನಂಬಾಡಿ ಕಟ್ಟೆ ಎಂದೇ ಕರೆಯಲಾಗ್ತಾ ಇತ್ತು. ಆ ನಂತರ ಅದನ್ನ ಕೃಷ್ಣರಾಜ ಸಾಗರ ಎಂದು ಮರು ನಾಮಕರಣ ಮಾಡಲಾಯಿತು. ನಾಲ್ವಡಿ ಕೃಷ್ಣರಾಜ ಒಡೆಯರ ಕನಸಿನ ಈ ಯೋಜನೆಯ ಕಾಮಗಾರಿ ಆರಂಭವಾದದ್ದು 1911. ಇದನ್ನ ಸಾಕಾರಗೊಳಿಸಲು ಶ್ರಮಿಸಿದ ಮುಖ್ಯ ಇಂಜಿನಿಯರ್ಗಳಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯರವರು ಪ್ರಮುಖರಾಗಿದ್ದಾರೆ. ಈ ಜಲಾಶಯದ ಆಳ 124 ಅಡಿಗಳಾಗಿದ್ದು ಗರಿಷ್ಠ ಮಟ್ಟದಲ್ಲಿ ನೀರು ನಿಲ್ಲುವ ಉದ್ದ ಸುಮಾರು 25 ಮೈಲಿಗಳಾಗಿವೆ. ಅಣೆಕಟ್ಟೆಗಳು ಎಲ್ಲಾ ಕಡೆಯೂ ಕಾಣ ಸಿಗ್ತವೆ. ಆದರೆ ಈ ಕಟ್ಟೆಗೆ ಖ್ಯಾತಿ ತಂದು ಪ್ರವಾಸಿಗಳ ಆಕರ್ಷಕ ತಾಣವನ್ನಾಗಿ ಮಾರ್ಪಡಿಸಿರುವುದು ಈ ಅಣೆಕಟ್ಟಿನ ಕೆಳಭಾಗದಲ್ಲಿರುವ ಬೃಂದಾವನವಾಗಿದೆ. ಇಲ್ಲಿನ ಆಕರ್ಷಕ ನೀರಿನ ಕಾರಂಜಿಗಳು ಪ್ರವಾಸಿಗರ ಪ್ರಮುಖ ಆಕರ್ಷಣೆಯಾಗಿದೆ. ಭೌಗೋಳಿಕವಾಗಿ ಇದು ಮಂಡ್ಯ ಜಿಲ್ಲೆಯಲ್ಲಿದೆಯಾದರೂ ಮೈಸೂರಿಗೆ ಪ್ರವಾಸ ಬಂದವರೆಲ್ಲರೂ KRS ಗೆ ಹೋಗಲೇಬೇಕು ಎಂಬ ವಾತಾವರಣ ಸೃಷ್ಟಿಸಿರುವುದು ಇಲ್ಲಿನ ಬೃಂದಾವನ ಉದ್ಯಾನ ಹಾಗೂ ವರ್ಣರಂಜಿತ ನೀರಿನ ಕಾರಂಜಿಗಳಾಗಿವೆ. ಸರ್ ಮಿರ್ಜಾ ಇಸ್ಮಾಯಿಲ್ ಅವರ ಕನಸಿನ ಕೂಸಾದ ಬೃಂದಾವನದ ಸಂಗೀತ ಕಾರಂಜಿ ಇಲ್ಲಿನ ಪ್ರಧಾನ ಆಕರ್ಷಣೆಯಾಗಿದ್ದು ಪ್ರತಿನಿತ್ಯ ಸರಾಸರಿ ಸುಮಾರು 10,000ಕ್ಕೂ ಅಧಿಕ ಪ್ರವಾಸಿಗರನ್ನ KRS ತನ್ನತ್ತ ಸೆಳೆಯುತ್ತಿದೆ. ಮ್ಯೂಸಿಕಲ್ ಫೌಂಟನ್ ಅನ್ನು ತಲುಪಬೇಕಾದ್ರೆ ದೋಣಿಗಳನ್ನು ಬಳಸಬಹುದಾಗಿದೆ. ವಿಹಾರ ದೋಣಿಗಳನ್ನು ಪರ್ ಹೆಡ್ 40 ರೂಪಾಯಿ ಚಾರ್ಜ್ ಮಾಡ್ತಾರೆ. ಈ ದೋಣಿಗಳ ಮೂಲಕವಾದರೂ ಸಂಗೀತ ಕಾರಂಜಿಯನ್ನು ತಲುಪಬಹುದು, ಇಲ್ಲವೇ ಕಾಲ್ನಡಿಗೆಯ ಮೂಲಕವಾದರೂ ಕೂಡ ಸಂಗೀತ ಕಾರಂಜಿ ಇರುವಂತಹ ಸ್ಥಳವನ್ನು ಪ್ರವಾಸಿಗರು ತಲುಪಬಹುದಾಗಿದೆ. ಈ ರೀತಿ ಉತ್ಸಾಹಿಗಳಾಗಿ ಅಲ್ಲಿಗೆ ತಲುಪುವ ನಿಮ್ಮನ್ನು ವರ್ಣರಂಜಿತ ನೀರಿನ ಸಂಗೀತ ನೃತ್ಯಾಟಗಳು ಸ್ವಾಗತಿಸುತ್ತವೆ. ಆದರೆ ಪ್ರಸ್ತುತ ಸಂಗೀತ ಕಾರಂಜಿಯು ನವೀಕರಣ ಕಾಮಗಾರಿ ನಡೀತಾ ಇರುವ ಕಾರಣದಿಂದಾಗಿ ಪ್ರವಾಸಿಗರಿಗೆ ಸಂಗೀತ ಕಾರಂಜಿಯನ್ನು ನೋಡುವ ಸೌಭಾಗ್ಯ ಕಳೆದ ಕೆಲವು ತಿಂಗಳುಗಳಿಂದ ಇರುವುದಿಲ್ಲ. ಆದಷ್ಟು ಬೇಗನೆ ಈ ಮ್ಯೂಸಿಕಲ್ ಫೌಂಟನ್ ನವೀಕರಣಗೊಳ್ಳಲಿ ಎಂಬುದು ಇಲ್ಲಿಗೆ ಪ್ರತಿನಿತ್ಯ ಭೇಟಿ ನೀಡುವ ಸಾವಿರಾರು ಪ್ರವಾಸಿಗರ ಹೆಬ್ಬಯಕೆಯಾಗಿದೆ.
ಸ್ನೇಹಿತರೆ, ಇಲ್ಲಿನ ಇನ್ನೊಂದು ಪ್ರಮುಖ ಆಕರ್ಷಣೆ ಅಂದರೆ ಗಾರಾ ಫಿಶ್ ಅಥವಾ ಡಾಕ್ಟರ್ ಫಿಶ್ ಅಂತಲೇ ಕರೆಯಲ್ಪಡುವಂತಹ ಮೀನುಗಳ ಮೂಲಕ ಪಾದಗಳಿಗೆ ಮಸಾಜ್ ಅಥವಾ ಡೆಡ್ ಸ್ಕಿನ್ಗಳ ರಿಮೂವಲ್, ಇದು ಬ್ಲಡ್ ಸರ್ಕ್ಯುಲೇಷನ್ ಹೆಚ್ಚಿಸ್ತದೆ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ಪ್ರಮುಖ ಆಕರ್ಷಣೆ ಫ್ರೆಶ್ ಫಿಶ್, ಮಸಾಲೆಯಲ್ಲಿ ಅದ್ದಿರುವಂತಹ ತಾಜಾ ಮೀನುಗಳು ಪ್ರವಾಸಿಗರನ್ನು ಸ್ವಾಗತಿಸುತ್ತವೆ.